ನಮಸ್ಕಾರ ಸ್ನೇಹಿತರೆ ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ಅಕ್ಕಿ ಹಾಲುಬಾಯಿ ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಮೃದುವಾದ ಬಾಯಿ ತುಂಬ ಸುಲಭ ಕೂಡ ಮಾಡೋದು ಒಂದು ಮೂವತ್ತು ಮೂವತ್ತೈದು ನಿಮಿಷ ಆಗ್ಬೋದು ಇಲ್ಲಿ ನಾನು ತೋರಿಸ್ತಾ ಇರೋ ಒಂದು ಪ್ರಮಾಣಕ್ಕೆ ತುಂಬ ಸಾಫ್ಟಾಗಿ ತುಂಬ ಮೃದುವಾಗಿ ಬಂದಿರುತ್ತೆ ಮಾಡೋಕ್ಕೆ ಬರದೇ ಇರೋರು ಕೂಡ ಸುಲಭನಾಗಿ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ನಷ್ಟು ಅಕ್ಕಿನ ನಾರ್ಮಲ್ ಅಕ್ಕಿ ತೊಗೊಂಡಿದ್ದೀನಿ ಊಟದ ಅಕ್ಕಿ ಅದನ್ನು ಚೆನ್ನಾಗಿ ತೊಳೆದು ನಾಲ್ಕು ಗಂಟೆ ಕಾಲ ನೆನೆಸ್ಕೊಂಡಿದ್ದೀನಿ ನಾಲ್ಕು ಗಂಟೆ ನೆನೆಯೋದು ಒಳ್ಳೆಯದು ಈಗ ನೀರನ್ನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಅಕ್ಕಿನ ಹಾಕೋತಾ ಇದ್ದೀನಿ ಯಾವ ಕಪ್ನಲ್ಲಿ ನೀವು ಅಕ್ಕಿನ ತೊಗೊಂಡಿರ್ತೀರಿ ಅದೇ ಅಳತೆಯಲ್ಲಿ ಎಲ್ಲವನ್ನು ತಗೋಬೇಕು ಒಂದು ಕಪ್ನಷ್ಟು ನಾನು ಬೆಲ್ಲ ತೊಗೋತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ನಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಅಥವಾ ಎರಡು ಏಲಕ್ಕಿ ಒಂದು ಕಪ್ನಷ್ಟು ಅಂದರೆ ಯಾವ ಬಟ್ಲಲ್ಲಿ ನಾವು ಅಕ್ಕಿ ತೊಗೊಂಡಿದ್ವಿ ಅದರಷ್ಟಲ್ಲಿ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಿಗೆ ರುಬ್ಕೋಬೇಕು ಈಗ ರುಬ್ಕೊಂಡಿದ್ದಾಗಿದೆ ಈ ರೀತಿಯಾಗಿ ಎಲ್ಲೂ ಒಂದು ತರಿ ಹಾಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇದು ಪರ್ಫೆಕ್ಟ್ ಆಗಿರೋ ಒಂದು ಕನ್ಸಿಸ್ಟೆನ್ಸಿ ಈಗ ಇಷ್ಟು ಮಾತ್ರ ನೀರು ಸಾಕಾಗಲ್ಲ ಆಮೇಲೆ ನಾವು ನೀರನ್ನು ಹಾಕ್ಕೋಬೇಕಾಗತ್ತೆ ಈಗ ಒಂದು ತಟ್ಟಿಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ರೆಡಿಯಾಗಿ ಇಟ್ಕೋತಾ ಇದ್ದೀನಿ ಒಟ್ಟಾರೆ ನಾಲ್ಕು ಕಪ್ನಷ್ಟು ನೀರು ಬೇಕಾಗುತ್ತೆ ಈಗ ನಾವು ರುಬ್ಕೊಂಡಿರೋ ಮಿಶ್ರಣಕ್ಕೆ ಇನ್ನೂ ಮೂರು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ನಾನು ಬಾಣಲೆಗೆ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಕೈ ಆಡಿಸ್ಕೊತಾ ಬರಬೇಕು ಅದು ನಿಧಾನಕ್ಕೆ ಗಟ್ಟಿ ಆಗ್ತಾ ಬರುತ್ತೆ ಕೈ ಬಿಡದ ಹಾಗೆ ಈ ರೀತಿಯಾಗಿ ಕೈ ಆಡಿಸೋದು ತುಂಬ ಮುಖ್ಯ ಇಲ್ಲ ಅಂತಂದರೆ ಹೋಗುತ್ತೆ ಮೊದಲಿಗೆ ಈ ರೀತಿಯಾಗಿ ಗಂಟುಗಳು ಆದಂಗೆ ಕಾಣಿಸುತ್ತೆ ಅದಕ್ಕೇನು ಹೆದರಬೇಕಾಗಿಲ್ಲ ಇದು ಕ್ರಮೇಣ ಹೋಗಿ ಸ್ಮೂತಾಗಿ ಒಂದು ಪೇಸ್ಟು ಆಗುತ್ತೆ ಗಟ್ಟಿಯಾಗ್ತಾ ಬರುತ್ತೆ ಈ ರೀತಿಯಾಗಿ ನಾವು ಒಂದು ಸೌಟಿನ ಸಹಾಯದಿಂದ ಕೈ ಆಡಿಸ್ಕೋತಾ ಇರಬೇಕು ಸಣ್ಣ ಊರಿನಲ್ಲಿ ಕೈಯಾಡ್ಸ್ಕೊಳ್ಳೋದು ತುಂಬ ಮುಖ್ಯ ದಪ್ಪತಳದ ಒಂದು ಪಾತ್ರೆ ಇಟ್ಕೋಬೇಕು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಗಟ್ಟಿ ಇದೆ ಕ್ರಮೇಣ ಗಟ್ಟಿ ಇದೆ ಅಕ್ಕಿ ಕೂಡ ಚೆನ್ನಾಗಿ ಬೇಯಬೇಕು ನೀವು ನೀರನ್ನು ಕಡಿಮೆ ಹಾಕ್ಕೊಂಡ್ರೆ ಬೇಗ ಗಟ್ಟಿ ಆಗ್ಬಿಡುತ್ತೆ ಅಕ್ಕಿ ಬೆಂದಿರೋಲ್ಲ ಹಾಗಾಗಿ ನಾಲ್ಕು ಕಪ್ನಷ್ಟು ಅಂದರೆ ಯಾವ ಕಪ್ನಲ್ಲಿ ನೀವು ಅಕ್ಕಿ ತೊಗೊಂಡಿರ್ತೀರಿ ಅದರಲ್ಲಿ ನಾಲ್ಕು ಕಪ್ನಷ್ಟು ನೀರನ್ನು ಹಾಕ್ಕೋಬೇಕು ಈಗ ಸ್ವಲ್ಪ ಗಟ್ಟಿಯಾಗಿದೆ ಈಗ ನಾನು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ ತುಪ್ಪ ಪದೇ ಪದೇ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಎರಡು ಸ್ಪೂನು ಅಥವಾ ಮ್ಯಾಕ್ಸಿಮಮ್ ಅಂದರೆ ಮೂರು ಸ್ಪೂನು ಸಾಕಾಗುತ್ತೆ ಈಗ ಮತ್ತೆ ಕೈ ಆಡಿಸ್ಕೊತಾ ಇದ್ದೀನಿ ತಳ ಸಂಪೂರ್ಣವಾಗಿ ಬಿಡಬೇಕು ಗಟ್ಟಿಯಾಗಿ ಬರಬೇಕು ಈಗ ಸೈಡ್ಸ್ ಎಲ್ಲ ಬಿಡ್ತಾ ಇದೆ ಈ ರೀತಿಯಾಗಿ ಮಾಡ್ಕೋತಾ ಇರಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಹಸಿ ಅಂಶ ಎಲ್ಲ ಹೋಗಿ ಅದು ಬೆಂದಿದೆ ಅಂತ ಈಗ ಒಂದು ಸ್ಪೂನು ಮತ್ತೆ ತುಪ್ಪಾನ ಹಾಕೋತಾ ಇದ್ದೀನಿ ಮತ್ತೆ ಕೈ ಆಡಿಸ್ಕೊತಾ ಇರೋಣ ಇನ್ನು ಸಂಪೂರ್ಣವಾಗಿ ಅದು ತಳ ಬಿಟ್ಟಿಲ್ಲ ಒಂದು ಹದ ಬರುತ್ತಲ್ಲ ಬರ್ಫಿ ಹದ ಅಥವಾ ಒಂದು ಉಂಡೆ ಮಾಡೋ ರೀತಿ ಒಂದು ಹದ ಬರುತ್ತೆ ಅದು ಬರೋ ತನಕ ಈ ರೀತಿಯಾಗಿ ನಾವು ಕೈ ಕೈಯಾಡ್ಸ್ಕೋತಾ ಇರಬೇಕು ನೋಡಿ ಈಗ ಒಂದು ಸಿಲ್ಕಿ ಟೆಕ್ಸ್ಚರು ಬಂದಿದೆ ಸಂಪೂರ್ಣವಾಗಿ ತಳ ಬಿಟ್ಟಿದೆ ಈ ಹದ ಪರ್ಫೆಕ್ಟ್ ಆಗಿರೋ ಒಂದು ಸ್ಟೇಜು ಇದುವರೆ ತನಕ ನೀವು ಕೈ ಕೈಯಾಡ್ಸ್ಕೋತಾ ಇರಬೇಕು ಉರಿಯಾದಷ್ಟು ಸಣ್ಣದಿರಲಿ ಈಗ ಬೇಕಾದರೆ ನೀವು ಮತ್ತೆ ಒಂದು ಸ್ಪೂನಷ್ಟು ತುಪ್ಪನ ಹಾಕೋಬೋದು ಅವಶ್ಯಕತೆ ಇಲ್ಲ ಇಲ್ಲದೆ ಹೋದರೆ ಎರಡು ಸ್ಪೂನಷ್ಟು ತುಪ್ಪ ಸಾಕಾಗತ್ತೆ ಈಗ ಸಂಪೂರ್ಣವಾಗಿ ತಳ ಬಿಟ್ಟಿದೆ ಈ ರೀತಿಯಾಗಿ ಮಾಡಿದಾಗ ಸರಾಗವಾಗಿ ಅದು ಒಂದು ಉಂಡೆ ಆಕಾರದಲ್ಲಿ ಬಂದಿದೆ ಇದು ಪರ್ಫೆಕ್ಟ್ ಆಗಿರೋ ಒಂದು ಕನ್ಸಿಸ್ಟೆನ್ಸಿ ಅಕಸ್ಮಾತಾಗಿ ಆ ಥರ ಆಗಲಿಲ್ಲ ಅಂತಂದರೆ ಈ ಥರ ಉಂಡೆ ಮಾಡಿ ನೋಡಿದಾಗ ಎಲ್ಲೂ ಅಂಟಬಾರ್ದು ಅದು ಒಂದು ಹದ ಇದು ಪರ್ಫೆಕ್ಟ್ ಆಗಿದೆ ನಮ್ಮ ಹಾಲು ಬಾಯಿ ರೆಡಿಯಾಗಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡಿಕೊಂಡು ನಾವು ಆಗಲೇ ತುಪ್ಪ ಹಚ್ಚಿಟ್ಟಿರೋ ಒಂದು ತಟ್ಟೆಗೆ ಇದನ್ನು ಹಾಕ್ಕೋಬೇಕು ಈಗ ಇದನ್ನು ಸಮತಟ್ಟಾಗಿ ಮಾಡಿಕೊಳ್ಳೋಣ ಸಂಪೂರ್ಣವಾಗಿ ಆರಕ್ಕೆ ಬಿಡಬೇಕು ಆನಂತರ ನಿಮಗೆ ಯಾವ ಸೈಜಿನ ಬಿಲ್ಲೆಗಳು ಇಷ್ಟಾನೋ ಆ ರೀತಿಯಾಗಿ ಕಟ್ ಮಾಡ್ಕೋಬೋದು ಈಗ ಎಲ್ಲವನ್ನು ಸರಿಯಾಗಿ ಮಾಡಿಕೊಂಡು ಸಮತಟ್ಟಾಗಿ ಮಾಡಿಕೊಂಡು ಬಿಟ್ಟಿದ್ದೆ ಸಂಪೂರ್ಣವಾಗಿ ಯಾರಿದೆ ಕಟ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ತುಂಬ ಸುಲಭ ಕೂಡ ಮಾಡೋದು ಇಷ್ಟು ಪ್ರಮಾಣಕ್ಕೆ ಸುಮಾರು ಒಂದು ಮೂವತ್ತೈದು ನಿಮಿಷಗಳು ಆಗುತ್ತೆ ಈಗ ಎಲ್ಲವನ್ನು ಕಟ್ ಮಾಡಿಕೊಂಡು ತೆಕ್ಕೊಂಡು ನಿಮಗೆ ಉಳಿದ್ರೆ ಅಕಸ್ಮಾತಾಗಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಬಿಸಿ ಮಾಡಿಕೊಂಡು ತಿನ್ಬೋದು ಈ ರೀತಿಯಾಗಿ ನಾವು ಮಾಡಿರೋ ಹದ ಸರಿಯಾಗಿದ್ರೆ ಸರಾಗವಾಗಿ ಬಿಲ್ಲೆಗಳು ಬರುತ್ತೆ ಈಗ ಎಲ್ಲವನ್ನು ಒಂದು ಕಡೆ ಸ್ಟೋರ್ ಮಾಡ್ಕೊಳ್ಳೋಣ ಈಗ ಈ ಥರ ಸಂಪೂರ್ಣವಾಗಿ ಆರಿದ ಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಎಲ್ಲೂ ಅಂಟತಾ ಇಲ್ಲ ಈ ರೀತಿಯಾಗಿ ಮಾಡಿದಾಗ ಪೀಸುಗಳು ಆರಾಮಾಗಿ ಬರುತ್ತೆ ಒಂದ್ಸಲ ಮಾಡಿ ನೋಡಿ ಮೃದುವಾಗಿರೋ ಒಂದು ಹಾಲ್ ಬಾಯಿ ರೆಡಿ ಆಯಿತು ಇದನ್ನು ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಸವಿಬೋದು ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ